ನಂಬರ್ ಒನ್ ಟಿವಿ ಕನ್ನಡ ಶೀಘ್ರದಲ್ಲೇ ಟೂರ್ ವಿತ್ ಸುಮನ್ ನಮ್ಮ ಸ್ಥಳಕ್ಕೆ ನಿಮ್ಮ ಸುಮನ್ ಜೊತೆ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. ಇದು ಟೂರಿಸ್ಟ್ ಸಪೋರ್ಟ್ ಹಾಗೂ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತದೆ. ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. साल मेले बंद अण तमंदर अगर पत्रिका मित्र पोलिस इलाके इन अदर डिपार्टमेंट मुख्यवासी बैंक हत वर्ष हे हेगी जनता गुट इंतर डीसीसी बैंक ऐन इवत ना यहा मे रैतर व्यापारस्थर आगे कूली कार्मिकली ए टी एम कार्ड तक मट के मेले नावे बदी इवत दिवस नम बैलली गोविंदण्ण अध्यक्ष मेले एरू जिले के वो दौड वो कीर्ति कर्नाटकदल ना फस्टी एला स्टेटमेंट एला मीटिंग रिसर्व बैंक आगबूद आमले नबार्ड आगबू राज्य सरकार आगबू सेंट्रल आगबू एला कड़ी कूड़ा अंकि अंश तक नावत राज्यदल फस्टी नम बी गोविंदगौड़ अध्यक्ष मेले नम शासकियों समाज सेवे आगम शासकू मदल नाक वर्ष समाज सेवे तक विशेषवा नम क्षेत्र के अनदान तरबु नम क्षेत्र जनता के आर्थिकवा सबल विशेषवा महिला आर्थिकवा सबल दूरदृष्टिया इटक नम क्षेत्र के अनदान तुम नम रैतापी जन महिब विशेष महिला संघगे लोन हँचि और सबलीकरण के विशेषवाद श्रम वह इवती दिवस डीसीसी बैंक बेली तवेलू सह कई जोड़ी ना तक लोन सकाल के पावत ऐन डीसीसी बैंक हमर बेली तवेलू सह सहकार सहकार को साधने अंत या जिले राज्यदल जन के ना साल को हेण्मी नम लक्ष के साल को खंडित भारी सतोषदायक संगति आव बड्डीरहित सालान इन रैतर को खंडित भारी सतोषदायक संगति गोविंदगौड़ इन हत वर्ष डीसी बैंक अध्यक्षर नम भाग एला जन इन साल को बड्डीरहित साल सबसिडी साल मैडम वर्ष मुंचे बंदा भागदे रैतर कौन कनस कौ अरवे या महिर स्वसहाय गुंप रचे भाग के केजीएफ क्षेत्र यदे राजणी ಯಾವ ಪಕ್ಷ ಆಗಲಿ ಯಾರು ಈ ಭಾಗದಲ್ಲಿ ಮಹಿಳೆಯರಾಗಲಿ ರೈತರಾಗಲಿ ಕಾಳಜಿಯನ್ನು ವಹಿಸಿ ಅವರ ಆತ್ಮಪೂರ್ವಕವಾಗಿ ಒಂದು ಸಹಾಯ ಮಾಡಬೇಕು ಪಕ್ಷಾತೀತವಾಗಿ ಒಂದೇ ಪಕ್ಷ ಅಂತಲ್ಲ ಪಕ್ಷಾತೀತವಾಗಿ ಅವರು ಎಲ್ಲಾ ಮನೆಗಳಲ್ಲಿ ಆ ಎಲ್ಲರ ಊರಿನಲ್ಲಿನು ಮನೆ ಮಾಡಿಕೊಂಡಿದ್ದಾರೆ ಗೋವಿಂದಣ್ಣ ಅವರ ಅಧ್ಯಕ್ಷ ಆದಮೇಲೆ ಎಲ್ಲಾ ನಿರ್ದೇಶಕರು ಸೇರಿ ಬಹಳ ಕಷ್ಟಪಟ್ಟು ಈ ಒಂದು ಬ್ಯಾಂಕ್ ಅನ್ನ ಎಷ್ಟೋ ಎತ್ತರಕ್ಕೆ ಬೆಳೆಸಿಕೊಂಡು ಬಂದಿದ್ದಾರೆ ಆ ಒಂದು ಬೆಳೆಸುವ ಒಂದು ಬ್ಯಾಂಕ್ ಅನ್ನ ನಾವು ಏನು ಸಾಲ ತಗೊಳ್ತೀವಿ ಅದನ್ನ ಕರೆಕ್ಟ್ ಆಗಿ ವಾಪಸ್ ಕಟ್ಟಿ ಅದನ್ನ ಇನ್ನೂ ಬೆಳೆಯಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ರೈತರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ರೈತರಿಗೆ ಅಂದ್ರೆ ಗೋಪಾಲಕರಿಗೆ ಹಸು ಸಾಕೋ ಅಂತ ಜನಕ್ಕೆ ಒಂದು ಹಸು ಸಾಕೋರಿಗೆ 14000 ಎರಡು ಹಸು ಸಾಕೋರಿಗೆ 28000 ಏನು ಪ್ರಧಾನಮಂತ್ರಿಗಳು ಈ ಕೋವಿಡ್ ಸಂದರ್ಭದಲ್ಲಿ ಬ್ಯಾಂಕಿನ
ರೈತರಿಗೆ ಸಹಾಯ ಮಾಡಲಿ ಅನ್ನುವಂತ ಅವರ ಒಂದು ಆದೇಶ ಯಾಕಂದ್ರೆ ದೇಶ ಮುನ್ನಡೆಸುವಂತವರು ಏನೇ ಆದೇಶ ನಮ್ಮ ಬ್ಯಾಂಕ್ಗಳಿಗೆ ಪಾಲನೆ ಮಾಡೋದು ಆದೇಶ ಕೊಟ್ಟಾಗ ಪಾಲನೆ ಮಾಡೋದು ನಮ್ಮ ಜವಾಬ್ದಾರಿ ಕರ್ತವ್ಯ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸರಿಸುಮಾರು 300 ಜನ ಹಾಲು ಉತ್ಪಾದಕರು ಗೋಪಾಲ ಉತ್ಪಾದಕರಿಗೆ ನಾವು ಇವತ್ತು ಎಟಿಎಂ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ನಮ್ಮ ಸೊಸೈಟಿಗೆ ಹೋಗಿದ್ದೆ ಬಹಳ ನೋವಾಯ್ತು ಹೆಣ್ಣುಮಗಳು ಬಡಬಾಕನಹಳ್ಳಿ ಹೆಣ್ಣುಮಗಳು ಬೆಳಿಗ್ಗೆ ಫೋನ್ ಮಾಡಿ ನೋವಿಂದ ಕಣ್ಣಲ್ಲಿ ನೀರು ಹಾಕೊಂಡು ಏನಣ್ಣ 6 ತಿಂಗಳಿಂದ ನೀವು ನನಗೆ ಸಾಲ ಕೊಡೋಕಾಗಲಿಲ್ವೇ 6 ತಿಂಗಳಿಂದ ನನ್ನ ಮಗಳಿಗೆ ನಾಳೆಯಿಂದ ಸ್ಕೂಲ್ಗೆ ಸೇರಿಸಬೇಕಿದೆ ಸ್ಕೂಲ್ ಶುರುವಾಗ್ತಾ ಇದೆ ನಾಳೆಯಿಂದ ಶುರುವಾಗ್ತಾ ಇದೆ ಕೇಳ್ಕೊತಾರೆ ಅದಕ್ಕೆ ಅಧ್ಯಕ್ಷರಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ಕೈಮುಗಿದು ಕೇಳ್ಕೊತೀವಿ ನಿಮ್ಮ ಮಕ್ಕಳು ಮನೆಗೆ ಎಷ್ಟು ನಾವು ಇಚ್ಛಾಶಕ್ತಿ ಕೆಲಸ ಮಾಡ್ತೀವಿ ನೀವು ದಯವಿಟ್ಟು ಸೊಸೈಟಿಯಲ್ಲಿ ಅಷ್ಟೇ ಇಚ್ಛಾಶಕ್ತಿ ಕೆಲಸ ಮಾಡಬೇಕು ಕಾರಣ ಇಷ್ಟೇ ನಾನು ಹೇಳೋದು ಯಾಕೆ ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ ರಾಜಕೀಯ ಇವತ್ತೇನಾಗಿದೆ ಅಂದ್ರೆ ವ್ಯಾಪಾರಕರಣ ಆಗಿಬಿಟ್ಟಿದೆ ನಾನು ರಾಜಕಾರಣನ ಬಹಳ ದ್ವೇಷ ಮಾಡುವಂತ ಪರಿಸ್ಥಿತಿ ನಾನಂತೂ ವೈಯಕ್ತಿಕ ಬಂದೆ ಯಾಕಂದ್ರೆ ರಾಜಕಾರಣ ಅಂದ್ರೆ ಬರೀ ವ್ಯಾಪಾರಕರಣ ದ್ವೇಷ ಅಸೂಯೆ ಬಂದ್ಬಿಟ್ಟಿದೆ ನನಗೆ ಮುಖ್ಯ ನನ್ನ ಜಾಗದಲ್ಲಿ ನನಗೆ ಮುಖ್ಯ ನನ್ನ ಬಡವರ ಸೇವೆ ನಾವು ಎಷ್ಟು ದಿವಸ ಬದುಕಿರ್ತೀವಿ ಅನ್ನೋದು ನನಗೆ ಮುಖ್ಯ ಅಲ್ಲ ನಾನು ಅಧಿಕಾರದಲ್ಲಿ ಇರೋ ದಿವಸ ನನಗೆ ನನ್ನ ಎರಡು ಜಿಲ್ಲೆಯ ಬಡವರಿಗೆ ನಾವು ಏನಾದರೂ ಒಂದು ಕಿಂಚಿತ್ತಾದರೂ ಸಹಾಯ ಮಾಡಬೇಕು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಇವತ್ತು ಸರ್ಕಾರ ರೂಪಿಸಿದೆ ಕಾರ್ಯಕ್ರಮಗಳನ್ನ ಸರ್ಕಾರ ರೂಪಿಸಿದೆ ಇವತ್ತೇನು ಮೋದಿಯವರು ನಮ್ಗೆ ಹೇಳಿದ್ದಾರೆ ಕೊಡೋದು ಅವರೇ ಮೋದಿಯವರೇನು ದುಡ್ಡು ಕೊಡಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಜವಾಬ್ದಾರಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ರೆ ಬ್ಯಾಂಕ್ ನಮ್ಗೆ ಹೇಳಿದೆ ಅದನ್ನು ಜವಾಬ್ದಾರಿಯಾಗಿ ನಿಭಾಯಿಸೋದು ನಮ್ಮ ಕರ್ತವ್ಯ ಜವಾಬ್ದಾರಿ ಇವತ್ತೇ ರೈತರು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಪಕ್ಷಪಾತ ಎಲ್ಲ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡ್ಬಿಡ್ರಿ ಚುನಾವಣೆ ಬಂದಾಗ ಎಷ್ಟೊತ್ತು ನಿಮಿಷದ ಕೆಲಸಪ್ಪ ಚುನಾವಣೆ ಬಂದಾಗ ಅಲ್ಲಿ ಹೋಗಿ ಬಟನ್ ಒತ್ತೋರ್ಬಿಟ್ಟು ನಮ್ದೆಲ್ಲ ರಾಜಕೀಯ ಅಷ್ಟೇ ಅಲ್ಲಪ್ಪ ಆ ರಾಜಕೀಯ ಅವತ್ತು ನಾವು ಮಾಡ್ಕೊಳ್ಳೋಣ ನಿಮ್ ನಿಮ್ಗೆ ಇಷ್ಟ ಆಗೋದು ನೀವೆಲ್ಲ ರಾಜಕಾರಣ ಮಾಡ್ಕೊಂಡು ಆದ್ರೆ ನಾವು ಸ್ವಾಭಿಮಾನದಲ್ಲಿ ಬದುಕಬೇಕು ನಮ್ಮ ಕುಟುಂಬಗಳು ನಮ್ಮ ಮಕ್ಕಳು ಮರಿ ಸ್ವಾಭಿಮಾನದಲ್ಲಿ ಬದುಕಬೇಕು ಅದ್ರ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕೇ ಹೊರತು ಬೇರೆ ಯಾವುದಕ್ಕೂ ಇವತ್ತು ನಾವೆಲ್ಲ ಕಾರ್ಡ್ಸ ಕೊಟ್ಬಿಡ್ತೀವಿ ನಿಮ್ಗೆ ನೀವು ಬ್ಯಾಂಕ್ ಬರಬೇಕು ಇಡಬೇಕು ಅನ್ನೋದೇನಿಲ್ಲ ಸರ್ ಇವರು ಎಲ್ರಿಗೂ ನಿಮ್ಗೆ ಎಲ್ಲಿ ಬೇಕಾದ್ರೆ ನಿಮ್ಮ ಕಾರ್ಡಲ್ಲಿ ನೀವು ದುಡ್ಡು ತಗೋಬಹುದು ರೈತರಿಗೆ ಇಲ್ಲೇ ಕಾರ್ಡ್ ಕೊಟ್ಬಿಡ್ತೀವಿ ನಾವು ನೀವು ಬೆತ್ಮಂಗಳಾರ ತಗೋಬಹುದು ನಿಮ್ಮ ಇದರಲ್ಲಿ ಕುಂದ್ರಪಾಳ್ ಎಲ್ಲಿ ಬೇಕಾದ್ರು ನೀವು ಎಲ್ಲಿ ಓಡಾಡ್ತೀವಿ ನೀವು ದುಡ್ಡು ತಗೋಬಹುದು ನೀವು ಅಷ್ಟೇ ಎಲ್ಲ ಮುಖಂಡರು ಸಾಲ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೊಡ್ತೀವೋ ಅಷ್ಟೇ ಪ್ರಾಮಾಣಿಕವಾಗಿ ವಾಪಸ್ ಕಟ್ಟಬೇಕು ಪದೇ ಪದೇ ಇಲ್ಲಿ ಪ್ರಸ್ತಾಪ ಆಗ್ತಾ ಇರ್ತದೆ ಕೃಷ್ಣಮೂರ್ತಿ ಅಣ್ಣ ಪದೇ ಪದೇ ಒಂದು ನಾವು ಈ ಸಭೆಯಲ್ಲಿ ನನ್ನ ಸ್ಪಷ್ಟವಾಗಿ ಎಲ್ಲಾದರೂ ಕೆಜಿಎಫ್ ಈಗಿನ ಶಾಸಕರು ಆಗ ನಮ್ಮ ಬ್ಯಾಂಕ್ ನಿರ್ದೇಶಕರು ಒಂದು ಜಾಗದಲ್ಲಿ ನಾನು ಹೆಣ್ಣುಮಕ್ಕಳು ಸಾಲ ಮನ್ನಾ ಮಾಡಿಸ್ತೀನಿ ನಾನು ಓಟ್ ಹಾಕಿ ಒಂದು ಹೇಳಿದ್ರೆ ಒಬ್ಬ ಯಾವ್ದಾದ್ರು ವ್ಯಕ್ತಿ ಒಂದು ರೆಕಾರ್ಡ್ ಆಗಲಿ ಒಂದು ಹೆಣ್ಮಗು ಹೇಳಿದ್ರೆ ನಾವು ಅದಕ್ಕೆ ಬರ್ತಾ ಇರ್ತೀವಿ ಬಹಳ ನಾವು ಸುಳ್ಳನ್ನ ಪದೇ 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 ಹೇಳೋದು ಬಿಡಬೇಕು ಯಾವುದೇ ವ್ಯಕ್ತಿ ಆಗ್ಲಿ ನಿಮ್ಮ ಹತ್ರ ದಾಖಲೆ ಇದೆಯಾ ಯಾವ್ದಾದ್ರು ಹೆಣ್ಮಗಳಿಗೆ ಎಂಎಲ್ಎ ಅವರು ಹೇಳಿದಾರ ನಾನು ಹೇಳಿದೀನ ಇವತ್ತು ಎಂಎಲ್ಎ ಅವತ್ತು ನಮ್ಮ ಬ್ಯಾಂಕ್ ಒಂದು ದಾಖಲೆ ಕೊಡಿ ದಯವಿಟ್ಟು ನಾನು ನಿಮ್ಮ ಕೈ ನಾನು ನಿಮ್ಮ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡ್ತಾರೆ ದಾಖಲೆ ಇಲ್ಲದ್ರೆ ಕೊಡಿ ಅನವಶ್ಯಕವಾಗಿ ಬಡವರು ನಾವ್ಯಾರು ದಿಕ್ತಪ್ಪಿಸೋದ್ಬೇಕಾಗಿಲ್ಲ ಯಾವುದೇ ವ್ಯಕ್ತಿ ಇಲ್ಲ ಇಂಥ ಜಾಗದಲ್ಲಿ ಎಂಎಲ್ಎ ಹೇಳಿದಾರೆ ಅಂದ್ರೆ ಅವ್ರು ಜವಾಬ್ದಾರಿ ಆಗ್ತಾರೆ ಅದಕ್ಕೆ ದಯವಿಟ್ಟು ಯಾರು ಗಾಳಿ ಮಾತುಗಳಿಗೆ ಕಿವಿಗೊಡಕ್ ಹೋಗ್ಬೇಡಿ ಇದು ಒಂದೇ ಒಂದು ಚರಿತ್ರೆ ಸೃಷ್ಟಿ ಮಾಡಿದೆ ನಮ್ಮ ಬ್ಯಾಂಕ್ ಮುಖಾಂತರ ನಮ್ಮ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಸಾಲ ಕೊಟ್ಟಿದ್ದಾರೆ ಅದು ಕೂಡ ನಮ್ಮ ಡಿಸಿಸಿ ಬ್ಯಾಂಕ್ ಒಂದೇ ಬ್ಯಾಂಕ್ ಅಲ್ಲಿ ಇಡೀ ರಾಜ್ಯದಲ್ಲಿ ಕೊಟ್ಟಿರೋ ಅಷ್ಟು ಸಾಲನ ನಮ್ಮ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ 11 ತಾಲೂಕಲ್ಲಿ ಹೆಣ್ಮಕ್ಳು ಸಾಲ ತಗೊಳ್ಳೋ ಅಂತದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮದ ತಿಳುವಳಿಕೆ ಇದೆ ಅರಿವು ಮೂಡಿಸಿದ್ದಾರೆ ಅವ್ರ ಕಷ್ಟಕ್ಕೆ ಸ್ಪಂದಿಸುವಂತ ಪ್ರಯತ್ನ ಮಾಡಿದ್ದಾರೆ ಸಾಲ ಸಿಕ್ಕಾಗ ತಾನೇ ಹೆಣ್ಮಕ್ಳು ಬರ್ತಾರೆ ಹುಡುಕೊಂಡು ಯಾಕೆ ಬೇರೆ ಬ್ಯಾಂಕ್ಗಳಿಗೆ ಹೋಗ್ಲಿಲ್ಲ ಈ ಬ್ಯಾಂಕ್ ಅಲ್ಲಿ ಸಾಲ ಕೊಡೋ ವ್ಯವಸ್ಥೆ ಅವ್ರಿಗೆ ಅರ್ಥ ಆಯ್ತು ಅವ್ರಿಗೆ ನೆರವಿಗೆ ಕಷ್ಟದಲ್ಲಿ ನೆರವಾಗ್ತಾರೆ ಸಹಾಯ ಆಗ್ತಾರೆ ರಕ್ಷಣೆ ಮಾಡ್ತಾರೆ ಅನ್ನೋ ದೂರದೃಷ್ಟಿ ಹೆಣ್ಮಕ್ಳಿಗೆ ಗೊತ್ತಾದಾಗ ಮಾತ್ರ ಅವ್ರು ಈ ಸಹಾಯನ ಸೌಕರ್ಯನ ಪಡೆದಿದ್ದಾರೆ ಇರ್ಬೋದು ನಾವು ರಾಜಕೀಯದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಜನ ಇದನ್ನ ನಾನಾ ರೀತಿ ಅರ್ಥೈಸಿ ಜನಗಳನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಆದ್ರೆ ರೈತರು ಯಾವತ್ತೂ ನಿಮಗೆ ಸಹಾಯ ಮಾಡಿರೋ ಒಂದು ವ್ಯವಸ್ಥೆ ಬ್ಯಾಂಕ್ ಇರ್ಬೋದು ಸೊಸೈಟಿ ಮುಖಾಂತರ ನೀವ್ ಏನ್ ಸಾಲ ತಗೊಂಡಿರ್ತೀರಾ ನಿಮಗ್ ಸಹಾಯ ಮಾಡಿರೋ ಒಂದು ಸಂಸ್ಥೆನ ಕಾಪಾಡ್ಕೊಳ್ಳೋ ಅಂತವ್ರು ನಾವ್ ಆಗ್ಬೇಕು ಹೌದಲ್ವಾ ನಾವ್ ಯಾವತ್ತು ದೇವ್ರಿಗೆ ಮೋಸ ಮಾಡಲ್ಲ ಮಕ್ಕಳನ್ನ ದೇವ್ರಂತ ರಕ್ಷಣೆ ಮಾಡ್ತಾ ಇರ್ತೀವಿ ನಾವು ಮಕ್ಕಳು ಕೂಡ
ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಹೇಗ್ ರಕ್ಷಣೆ ಮಾಡ್ತೀವ ಅದೇ ತರ ನಾವು ಬ್ಯಾಂಕ್ ನು ಕೂಡ ಅದೇ ತರ ರಕ್ಷಣೆ ಮಾಡ್ಕೊಂಡು ಬರಬೇಕು. ಒಂದು ಸತ್ಯನ ತಿಳ್ಕೊಬೇಕು, ಇವತ್ತು ಎಲ್ಲೂ ಕೂಡ ಹೆಣ್ಮಕ್ಕಳಿಗೆ ನಂಬಿಕೆ ಬರ್ತಾ ಇರ್ಲಿಲ್ಲ, ಸಾಲ ಓಡಾಡ್ತಾ ಇದ್ರು, ಅವ್ರಿಗೆ ಇವ್ರಿಗೆ ಕಮಿಷನ್ ಕೊಡ್ತಾ ಇದ್ರು, ಆದ್ರೆ ಸಾಲ ತಗೊಳ್ಳೋಂಥದ್ರಲ್ಲಿ ಯಶಸ್ವಿ ಆಗ್ತಾ ಇರ್ಲಿಲ್ಲ. ಅವ್ರ ಓದ್ ಕೇಳಲ್ಲ, ಅವ್ರ ಮನೇಲಿ ಜಮೀನ್ ಇದೆಯಾ ಅಂತ ಕೇಳಲ್ಲ, ನಿಮ್ ಮನೇಲಿ ಕೆಲಸದಲ್ಲಿದಾರ ಅಂತ ಕೇಳಲ್ಲ. ಏನೂ ವಿಚಾರ ಮಾಡದೆ ಹೆಣ್ಮಗು ಬ್ಯಾಂಕ್ ಆಶ್ರಯಕ್ಕೆ ಬರೋಷ್ಟರಲ್ಲಿ ಅವ್ರಿಗೊಂದು 50,000 1,00,000ವರೆಗೂ ಒಂದು ಸಂಘದ ವ್ಯವಸ್ಥೆಯಲ್ಲಿ ಗುರುತಿಸಿ ಅವ್ರನ್ನ ಸಬಲೀಕರಣ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಒಂದು ಜವಾಬ್ದಾರಿಯಲ್ಲಿರೋರ್ಗೆ ಎಷ್ಟು ದೂರದೃಷ್ಟಿ ಇದೆ, ಕಳಕಳಿ ಇದೆ, ತಾಯಂದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅನ್ನೋ ಸತ್ಯನ ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳೋರು ಪ್ರತಿದಿನ ಸುಳ್ಳು ಹೇಳ್ತಾರೆ, ಅಪಪ್ರಚಾರ ಮಾಡೋರು ಅವ್ರನ್ನ ಅಪಪ್ರಚಾರನೇ ಮಾಡ್ತಾರೆ. ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರಿಗೆ ಅಡೆತಡೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಅಪವಾದಗಳು ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಬೇಕಾಗತ್ತೆ. ಆತರ ನಾವು ಕೂಡ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ಬ್ಯಾಂಕ್ ನಲ್ಲಿ ಗುರ್ತಿಸ್ಕೊಂಡಾಗ ರೈತರು ಸಕಾಲಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮನ್ನ ಸ್ಪಂದಿಸುವಂತ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಈಗ ನಿಧಾನವಾಗಿ ತಿಳಿಯಾಗಿದೆ, ಅವ್ರಿಗೂ ಅರ್ಥ ಆಗಿದೆ.